ಖುಷಿ ಇದನಾ ಅಥವಾ ಬೇಜಾರಿದನ? ಇಲ್ಲ ಮೇಡಮ್, ಖುಷಿ ಅಂತೂ ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಎಲ್ಲ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಬಿಟ್ಟಿ ಭಾಗ್ಯ ಅನ್ನೋದು ಕೊಡಲೇಬೇಡ. ಆ್ಯಕ್ಚುಲಿ ಎಲ್ಲರೂ ದುಡಿಯೋ ಕೆಪಾಸಿಟಿ ಇದೆ, ಅಂದಮೇಲೆ ಎಲ್ಲರೂ ದುಡಿದೇ ದುಡಿತಾರೆ. ಸೊ ನಾವು ಯಾವ ಫ್ರೀ ಕೊಡಬೇಕು? ಎಜುಕೇಷನ್ನು ಮೇನು. ಸೊ ಆಮೇಲೆ ಮೂಲಭೂತ ಸೌಕರ್ಯ ಏನಿದೆ ಅದು ಕೊಟ್ಟರೆ ಸಾಕು. ಅದು ಬಿಟ್ಟುಬಿಟ್ರೆ ಬಿಟ್ಟಿ ಭಾಗ್ಯ ಕೊಡಲೇಬೇಡ. ನನ್ನ ಪ್ರಕಾರ ಕೊಡಲೇಬಾರ್ದು. ನೀವು ಯಾವ ದೇಶ ಆದರೆ ನೋಡಿ, ಎಲ್ಲೂ ಇಲ್ಲ, ನಮ್ಮದ್ರಲ್ಲೇ ಇರೋದು ಬಿಟ್ಟಿ ಭಾಗ್ಯ. ಸೊ ಅದರಿಂದ ಏನಾಗುತ್ತೆ, ಸೋಂಬೇರಿಗಳು ಜಾಸ್ತಿ ಆಗ್ತಾರೆ. ಸೊ ದುಡಿಯೋದು ಒಂದು ಇದೇ ಹೊರಟೋಗ, ಹೆಂಗೆ 2000 ರೂಪಾಯಿ ಬರುತ್ತೆ ಯಾಕೆ ದುಡಿಯೋಕೆ ಹೋಗೋಣ, ಹೆಂಗು ರೇಷನ್ ಫ್ರೀ ಬರುತ್ತೆ ಯಾಕೆ ದುಡಿಯೋಣ. ಸೊ ಆ ಮೆಂಟಾಲಿಟಿ ಬೆಳ್ಕೊಂಡ್ರೆ ಜನರಿಗೆ ಸೋಂಬೇರಿ ಮಾಡ್ತಾ ಇರೋದೇ ಇವರೇ. ಓಟಿಗೋಸ್ಕರ ಮಾಡಲಿ, ಡೆವಲಪ್ಮೆಂಟ್ ಮಾಡಲಿ, ಎಜುಕೇಷನ್ ಇಂಪ್ರೂವ್ ಮಾಡಲಿ, ಹಾಸ್ಪಿಟಲೈಸ್ ಮಾಡಲಿ, ಬಸ್ಸಲ್ಲಿ ಬೇಕಾದರೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಕೊಡಲಿ, ಬಾಸು ಏಜ್ ಆಗಿರೋರ್ಗೆ ಫ್ರೀ ಕೊಡಲಿ. ಸೊ ಅದನ್ನು ಬಿಟ್ಬಿಟ್ಟಿದೆ, ಎಲ್ಲರಿಗೂ ಫ್ರೀ, ಎಲ್ಲರಿಗೂ 2000, ಎಲ್ಲರಿಗೂ 1,00,000 ರೂಪಾಯಿ ಹಾಕ್ತೀವಿ ಅಂದರೆ ಎಲ್ಲಿಂದ ತರ್ತಾರೆ? ಅದೆಲ್ಲ ಏನೇ ಟ್ಯಾಕ್ಸ್ ಇದ್ರೆ ನಮ್ಮೆಲ್ಲ ಹಾಕ್ತಾರೆ. ಸೊ ಬೇರೆ ಯಾರ ಮೇಲೂ ಹಾಕೋಕ್ಕಾಗಲ್ಲ. ಅವ್ರದ ಕೈಯಿಂದ ಯಾರು ದುಡ್ಡು ಕೊಡೋದಿಲ್ಲ, ಅವರ ಏನು ಮಾಡಬೇಕು ಆ ಪ್ರಾಪರ್ಟಿ ಮಾಡ್ಕೊಂಡು ಹೋಗ್ತಾಯಿರ್ತಾರೆ. ಸೊ ನಾವು ಮಿಡ್ಲ್ ಕ್ಲಾಸಲ್ಲಿ ಹೆಂಗಿರ್ತೀವಿ ಹಂಗೆ ಇರ್ತೀವಿ, ಬಡವ್ರು ಹೆಂಗಿರ್ತಾರೆ ಹಂಗೆ ಇರ್ತಾರೆ. ಇಷ್ಟು ವರ್ಷದಿಂದ ಯಾರು ಯಾರಿಗೂ ಫ್ರೀಯಾಗಿ ಕೊಟ್ಟಿದೆ, ಇವ್ರು ಯಾರಿಗೂ ಅವರು ಸಂಸಾರನ ನಡ್ಸ್ಕೊಂಡು ಬಂದಿಲ್ಲ, ಅವ್ರ ಸಂಸಾರ ಅವರೇ ನಡ್ಸ್ಕೊಂಡು ಬಂದಿರೋದು. ರೈತರಿಗೆ ಏನು ಬೇಕು? ಕರೆಂಟ್ ಬೇಕು, ನೀರು ಬೇಕು, ಇವರು ಅದನ್ನು ಒದಗಿಸಿದ್ರು. ಸೊ ಕೆರೆಗಳಿಲ್ಲ, ಕೆರೆಗಳು ಆಲ್ಮೋಸ್ಟ್ ಮುಚ್ಚಿದ್ದಾವೆ. ಸೊ ಅಂಥದ್ದೇನೋ ಡೆವಲಪ್ಮೆಂಟ್ ಮಾಡಬೇಕು, ರೈತರಿಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬೆಳೆ ಬೆಳಿಬೇಕು ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಸೊ ಅದು ಅಗ್ರಿಕಲ್ಚರ್ ಫೀಲ್ಡ್ ಆಯ್ತಂದರೆ ಸೋಷಲ್ ವರ್ಕ್ ಏನಿದೆ, ರೋಡ್ ಬೇಕು ಚೆನ್ನಾಗಿರಬೇಕು, ವಿದ್ಯುಚ್ಛಕ್ತಿ. ಸೊ ಮೇನ್ ಏನು ಬೇಕು, ನಮಗೇನು ಬೇಕು, ನಮಗೆ ಬೇಕಾಗಿರೋ ಫೆಸಿಲಿಟಿ ಅಷ್ಟೇ. ನಮಗೇನು ನಾವು ಮನೇಲಿ ಕುತ್ಕೊಂತೀವಿ ದುಡ್ದಾಕಿ ಅಂದ್ಬಿಟ್ಟಿದೆ ಯಾರೂ ಹೇಳಲ್ಲ. ಸೊ ಆ ಥರ ನೀವು ನೋಡಿದ್ದೀರ ತಮಿಳ್ನಾಡಲ್ಲಿ, ಹಾಂ, ಎಷ್ಟು ಜನ ಕೂಲಿ ಕೆಲಸಕ್ಕೆ ಬರೋರೇ ಇದ್ದಿಲ್ಲ ಬೆಂಗಳೂರಿಗೆ ಜಯಲಲಿತಾ ಇದ್ದಾಗ. ಬಟ್ ಇವಾಗ ಇವಾಗ ಅದು ಇಲ್ಲ. ಬಟ್ ಆದರೂ ಇವರು ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಎಲ್ಲರಿಗೂ ಫ್ರೀ 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 ಅಂದರೆ ಅದು ಏನಾಗುತ್ತೆ ಕೊನೆಗೆ? ಶ್ರೀಲಂಕಾ ಆಮೇಲೆ ಇದ್ರ ದೇಶ ಆದಂಗೆ ಆಗುತ್ತೆ, ನಮ್ಮ ದೇಶನೂ ಕೊನೆಗೆ ಅಲ್ಲಿಗೆ ಬಂದು ಮುಟ್ಟೋದು. ಯಾಕಂದರೆ ಫೈನಾನ್ಷಿಯಲ್ಲಾಗಿ ನಾವು ಇಂಪ್ರೂವ್ ಆಗಬೇಕೆ ಹೊರತು ನಾವು ದುಡ್ದು ನಾವು ಇಂಪ್ರೂವ್ ಆಗಬೇಕು. ಸೊ ಅವ್ರು ಫ್ರೀಯಾಗಿ ಕೊಟ್ಟಿದ್ದೆ ಕೊಡ್ತಾರೆ ಅಂದ್ಬಿಟ್ಟಿದೆ ಓಟಿಗೋಸ್ಕರ. ಇವತ್ತು ಕೊಡ್ಬೋದು, 5 ವರ್ಷ ಇರ್ತಾರೆ, ನೆಕ್ಸ್ಟು ಅಟ್ ಟ್ಯಾಕ್ಸ್ ಯಾರ ಮೇಲೆ ಹಾಕ್ತಾರೆ? ನಮ್ಮ ಮೇಲೆ ಹಾಕ್ತಾರೆ. ಸೊ ಹಾಗಾಗಿದೆ ಇದು. ನನ್ನದೇನಂದರೆ ಫ್ರೀ ಅನ್ನೋದು ಕೊಡಬಾರ್ದು. ಹಾಗಾದರೆ ಸರ್ಕಾರದ ಗ್ಯಾರಂಟಿಗಳು ಏನು ಸಿದ್ದರಾಮಯ್ಯ ಅವ್ರು ಘೋಷಣೆ ಮಾಡಿದ್ರು, ಅದು ಅವರ ಸ್ವಾರ್ಥಕ್ಕೆ, ಅವರ ಸರ್ಕಾರ ಬರಬೇಕು ಅವರ ಒಂದು ಸ್ವಾರ್ಥಕ್ಕೆ ಮಾಡಿದರು ಅಂತ ಅನ್ಕೀರಾ? ನೀವು ಪೊಲಿಟಿಕಲ್ ಆಗಿ ನೋಡಿದ್ರೆ ಅವ್ರವ್ರ ಸೀಟಿಗೋಸ್ಕರ ಅವ್ರವ್ರ ಇದಕ್ಕೋಸ್ಕರ ಇದನ್ನು ಮಾಡೋದಷ್ಟೇ. ಸೊ ಫ್ರೀ ಏನು ಕೊಡ್ತಾರೆ? ಸೊ ಅವರು ಬರೋದಕ್ಕೆ ಸೀಟಿಗೆ ಡೆವಲಪ್ಮೆಂಟ್ ಮಾಡಲಿ ಕೇಳಲಿ. ಸೊ ಅದು ಒಂದು ಇದಿದೆ, ಹೌದಪ್ಪ ನಾನು ಈ ಥರ ಡೆವಲಪ್ಮೆಂಟ್ ಮಾಡಿದ್ದೀನಿ ನನಗೆ ಓಟ್ ಕೊಡಿ ಅಂದ್ಬಿಟ್ಟಿದೆ. ಬಟ್ ಜನರಿಗೆ ಫ್ರೀ ತೋರಿಸ್ತಾ ಇರೋದು ಇವರೇ. ಹಾಗಾಗಿ ಸೋಂಬೇರಿಗಳಾಗ್ತಾರೆ ಜನ, ಏನಕ್ಕಂದರೆ ಇದೇ ಕಾರಣದಿಂದನೇ ಸೋಂಬೇರಿ ಆಗ್ತಾರೆ. ಸೊ ಹಾಗಾಗಿದೆ, ನನ್ನ ಪ್ರಕಾರ ಯಾವುದೇ ಆಗಲಿ ಜನರಿಗೆ ದುಡಿಯೋ ಶಕ್ತಿ ಇದೆ. ನಮ್ಮದ್ರಲ್ಲಿ ಯೂತ್ಸ್ ತುಂಬ ಜನ ಇದ್ದಾರೆ. ಸೊ ಮಹಿಳೆಯರಿಗೂ ಅಷ್ಟೇ. ಸೊ ಅವ್ರಿಗೆ ಉದ್ಯೋಗ ಲೋನ್ ಕೊಡಲಿ, 1% 2% ಹಂಗೆ ಲೋನ್ ಕೊಡಲಿ. ಬೇಕಾದಲ್ಲೇ ಅವ್ರದ್ದು ಇದೆ, ಸ್ತ್ರೀ ಸ್ವಸಹಾಯ ಸಂಘ ಐತೆ, ಧರ್ಮಸ್ಥಳ ಸಂಘ ಇದೆ, ಇಂಥದ್ರಲ್ಲಿ ಲೋನ್ ಕೊಡಲಿ ಅವರಿಗೆ. ಸೊ ಬೇರೆ ಮನೆ ಪ್ರಾಡಕ್ಟ್ಗಳು ಏನಿದ್ದಾವೆ ಸೊ ಆ ಥರದ್ದು ಮಾಡಿ ಮಾರೋಕ್ಕೆ ಉತ್ತೇಜನ ಕೊಡಲಿ. ಸೊ ಅವರು ಇಂಪ್ರೂವ್ ಆಗ್ತಾರೆ. ಬಟ್ 2000 ರೂಪಾಯಿ ಕೊಡೋದ್ರಿಂದ, ಫ್ರೀ ಬಸ್ ಬಿಡೋದ್ರಿಂದ ಏನಾಗುತ್ತೆ, ಊರೆಲ್ಲ ಅಡ್ಡಾಡ್ಕೊಂಡು ಬರ್ತಾರೆ, 2000ಕ್ಕಿಂತ 5000 ರೂಪಾಯಿ ಖರ್ಚು ಜಾಸ್ತಿ ಆಗುತ್ತೆ ಅವ್ರಿಗೆ. 2000 ರೂಪಾಯಿ ಏನು ಕೊಡ್ತಾರೆ, ಆ 2000ಕ್ಕಿಂತ ಜಾಸ್ತಿನೇ ಖರ್ಚಾಗಿರುತ್ತೆ. ಮನೆಯಲ್ಲಿ ಅಡುಗೆ ಮಾಡೋರು ಇರೋಲ್ಲ. ಸೊ ಗಂಡಸು ಪರಿಸ್ಥಿತಿ ಹಂಗೆ ಆಗೋಗ್ಬಿಟ್ಟಿರುತ್ತೆ. ಸೊ ಇವೆಲ್ಲ ಏನಂದರೆ ಇವೆಲ್ಲ ಬೇಕಾಗಿಲ್ಲ ಮೇಡಮ್. ಆ್ಯಕ್ಚುಲಿ ಡೆವಲಪ್ಮೆಂಟ್ ಬೇಕು. ನೀವು ನೋಡಿದ್ದೀರ ಬೆಂಗಳೂರಲ್ಲಿ ಎಷ್ಟು ರೋಡ್ಗಳು, ಯಾವ ರೋಡ್ಗಳು ಸರಿ ಇಲ್ಲ ಆಲ್ಮೋಸ್ಟ್. ಸೊ ಅಂಥದ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಸರಿ ಮಾಡಬೇಕು. ITBTಗಳೇ ಬಿಟ್ಟೋಗ್ತಾ ಇದ್ದಾರೆ ಬೆಂಗಳೂರು. ಯಾಕಂದರೆ ಸರಿಯಾಗಿರೋ ರೋಡ್ ಇಲ್ಲ, ಮಳೆ ಬಂತಂದರೆ ನೀರು ಚರಂಡಿಯಲ್ಲಿ ನಿಲ್ಲುತ್ತೆ. ಸೊ ಆ ಮೂಲಭೂತ ಸೌಕರ್ಯ ಒದಗಿಸ್ಕೊಟ್ರೆ ಜನ ಖಂಡಿತ ಓಟ್ ಹಾಕ್ತಾರೆ, ಡೆವಲಪ್ಮೆಂಟಿಗೆ ಓಟ್ ಹಾಕ್ತಾರೆ. ಅದನ್ನು ಬಿಟ್ಬಿಟ್ಟಿದೆ ಫ್ರೀಯಾಗಿ ಇವತ್ತು ಕೊಡ್ಬೋದು, ನಾಳೆ ನಾಳೆ ಯಾವ ಗ್ಯಾರಂಟಿ? ಸೊ ಇದನ್ನು ನಾವೇನಾದರೂ ಅವ್ರು ಫ್ರೀ ಕೊಡ್ತಾರೆ ಅಂತ ಓಟ್ ಹಾಕೊಂಡು ಹೊರಟೋಗ್ತಾಯಿದ್ರೆ
ಕೊನೆಗೊಂದು ದಿವಸ ದೇಶ ದಿವಾಳಿ ಆಗೋದು ಅಂತ ಗ್ಯಾರಂಟಿ. ಹಾಗಾದ್ರೆ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? 100ಕ್ಕೆ ಇದಕ್ಕೆ ಮಾತ್ರ ನಾನು 10% ಮೇಡಮ್. 10% ಯಾಕೆ? 10 ಯಾಕೆ ಅಂದರೆ ಸೊ ಸರ್ಕಾರ ಈ ಫ್ರೀಯಿಂದ ಏನೋ ಸುಮ್ಮನೆ ನಡೀತಾ ಇದೆಯಲ್ಲ ಅಂದ್ಬಿಟ್ಟಿದೆ ಅಷ್ಟೇ. ಸೊ 90% ಫ್ರೀ ಅನ್ನೋದು ಕೊಡಲೇಬಾರ್ದು ನಮ್ಮ ಪ್ರಕಾರ. ಯಾಕಂದರೆ ಸೊ ನಾವು ನೋಡಿದ್ದೀನಿ ಎಷ್ಟೋ ಜನ ಜಯಲಲಿತ ಇದ್ದಾಗ ಫ್ರೀಯಾಗಿ ಕೊಟ್ಟಿದ್ದೆ. ಎಷ್ಟೋ ಜನ ಕಾರ್ಮಿಕರು ಬರ್ತಾನೇ ಇದ್ದಿಲ್ಲ ಬೆಂಗಳೂರಿಗೆ, ಮನೆ ಕಟ್ಟೋಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು ನಮಗೆ. ಸೊ ಇದೆಲ್ಲ ಏನಾಗುತ್ತೆ ಊರುಗಳ ಕಡೆಯೂ ಅಷ್ಟೇ, ಕೂಲಿಯವ್ರು ಸಿಗೋದಿಲ್ಲ ಸೊ ರೈತರಿಗೆ. ಸೊ ಅಂಥವ್ರಿಗೆ ಏನು ಬೇಕು, ಏನು ಇನ್ಫ್ರಾಸ್ಟ್ರಕ್ಚರ್ ಏನು ಡೆವಲಪ್ಮೆಂಟ್ ಮಾಡಿ ಅಂಥದ್ದು ಮಾಡಬೇಕೇ ಹೊರತು ಈ ಫ್ರೀ ಮಾತ್ರ ಕೊಡಲೇಬಾರ್ದು ಯಾವುದೇ ಕಾರಣಕ್ಕೆ. ಕೊಡಲಿ, ಎಜುಕೇಷನ್ ಕೊಡಲಿ, ಹಾಸ್ಪಿಟಲ್ಸ್ ಕೊಡಲಿ, ಒಳ್ಳೊಳ್ಳೆ ಗೌರ್ಮೆಂಟ್ ಹಾಸ್ಪಿಟ್ಲು ಇದು ಮಾಡಲಿ, ಫೆಸಿಲಿಟಿ ಗೌರ್ಮೆಂಟ್ ಸ್ಕೂಲ್ಗಳು ಚೆನ್ನಾಗಿ ಇಂಪ್ರೂವ್ ಮಾಡಲಿ. ಬಟ್ ಇವ್ರು ಪೊಲಿಟಿಕಲ್ಸೇ ಗೌರ್ಮೆಂಟ್ ಸ್ಕೂಲ್ಗೆ, ಇದು ಸ್ಕೂಲ್ ಪ್ರೈವೇಟ್ ಸ್ಕೂಲ್ಸ್ ಇರೋದು, ಗೌರ್ಮೆಂಟ್ ಸ್ಕೂಲ್ ಎಲ್ಲ ಮುಚ್ಕೊಂಡು ಹೋಗಿದ್ದಾರೆ. ಬಟ್ ಅಲ್ಲಿ ಅವ್ರು ದುಡಿತಾ ಇದ್ದಾರೆ, ಎಕ್ಸಾಕ್ಟಾಗಿ ಅಲ್ಲಿ ದುಡಿತಾ ಇದ್ದಾರೆ ಅವರು, ಅವ್ರ ಕಾಲೇಜಸ್ಸು ಅವ್ರ ಸ್ಕೂಲ್ಸು ಇದರಲ್ಲಿ ದುಡಿತಾ ಇದ್ದಾರೆ. ಹೊರತು ನೀವು ಎಲ್ಲೇ ನೋಡಿ ಗೌರ್ಮೆಂಟ್ ಸ್ಕೂಲ್ ಕಡಿಮೆ ಆಗ್ತಾ ಇದ್ದಾವೆ, ಅಲ್ಲಿ ಓದೋ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಇವರು ಉತ್ತೇಜನ ಕೊಡಲಿ, ಇವರು ಪ್ರಾಪರ್ಟಿ ಇನ್ಕ್ರೀಸ್ ಮಾಡೋಕ್ಕೆ ಗೌರ್ಮೆಂಟ್ ಸ್ಕೂಲ್ ಮುಚ್ಕೊಂಡು ಹೋಗ್ತಾರೆ, ಈ ಥರ ಫ್ರೀ ಕೊಡ್ತಾರೆ. ಮೇನು ಹಾಸ್ಪಿಟಲೈಸು ಯಾವುದಿದೆ ಚೆನ್ನಾಗಿ, ನೀವು ಬೋರಿಂಗು ವಿಕ್ಟೋರಿಯಾ ಎಲ್ಲ ವಾಣಿವಿದೆ, ಯಾವ ಫೆಸಿಲಿಟಿನೂ ಸರಿ ಇರಲ್ಲ ಅಲ್ಲಿ, ಯಾಕೆ ಹೋಗ್ತಾರೆ ಬೇರೆ ಹಾಸ್ಪಿಟ್ಲಿಗೆ ಪ್ರೈವೇಟ್ಗಳಿಗೆ ಹೋಗ್ತಾರೆ. ಸೊ ಅದನ್ನು ಇವರು ಇಂಪ್ರೂವ್ ಮಾಡಲಿ. ಬಡ ರೋಗಿಗಳೇ ಇರ್ತಾರೆ ಇವಾಗ ಬಿ ಪಿ ಎಲ್ ಕಾರ್ಡು, ಇಂಥ ಬಿ ಪಿ ಎಲ್ ಎಷ್ಟು ಜನಕ್ಕೆ ಐತೆ, ದುಡ್ಡಿರೋನ ಕಡೆ ಐತೆ, ಕೋಟಿ ಇರೋನ ಕಡೆನೂ ಬಿ ಪಿ ಎಲ್ ಐತೆ, ಅದು ನಾವು ನೋಡಿದ್ದೀವಿ. ಕೋಟಿಗಟ್ಟಲೆ ಇರುತ್ತೆ ಬಾಡಿಗೆನೇ, 1 ಲಕ್ಷ 2 ಲಕ್ಷ, ಬಟ್ ಅವನ ಕಡೆ ಬಿ ಪಿ ಎಲ್ ಇರುತ್ತೆ, ಯಾರು ಸರೆಂಡರ್ ಮಾಡಿರಲ್ಲ, ಯಾಕಂದರೆ ಅದೆಲ್ಲ ಬ್ಲ್ಯಾಕಲ್ಲಿ ಓಡ್ತಾ ಇರುತ್ತೆ. ಸೊ ಹಾಗಾಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಂಪ್ರೂವ್ ಮಾಡಬೇಕು. ಬಡವ್ರಿಗೆ ಯಾರಿಗಿದ್ದಾರೆ ಸ ಅವ್ರ ಸವಲತ್ತು ಕೊಡಬೇಕು ಫಸ್ಟು, ಯಾಕಂದರೆ ಕೆಲವ್ರಿಗೆ ಆಗೋದಿಲ್ಲ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟೋಕ್ಕೆ. ಸೊ ಅಂಥವ್ರು ಗುರುತಿಸಿದ್ದೆ ಕೊಡಲಿ ಬೇಕಾದರೆ. ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತೆ ಬಂದರೆ ನಿಮಗೇನೋ ಖುಷಿ ಇಲ್ಲ? ಸಿದ್ದರಾಮಯ್ಯ ಸರ್ಕಾರ ಬರಲಿ, ಬಟ್ ಡೆವಲಪ್ಮೆಂಟ್ ಮಾಡಿ ಕೇಳಲಿ ಮೇಡಮ್. ಸೊ ಇವಾಗ ಡೆವಲಪ್ಮೆಂಟ್ ಮಾಡಿ ಕೇಳಲಿ, ಅದನ್ನ ಬಿಟ್ಬಿಟ್ಟು ನಾನು ಫ್ರೀಯಾಗಿ ಕೊಡ್ತೀನಿ ಅಂದ್ಬಿಟ್ಟಿದೆ ಓಟ್ ಕೊಡಿ ಅಂದರೆ ನಾನಂತೂ ಓಟಾಕಲ್ಲ. ಯಾಕಂದರೆ ನಾವು ದುಡಿತೀವಿ, ಸೊ ನಮ್ಮ ಶಕ್ತಿ ಇರೋಗಂಟ ನಾವು ದುಡಿತೀವಿ. ಸೊ ಅದಕ್ಕೆ ಬೇಕಾದರೆ ನಾವು ಡೆವಲಪ್ಮೆಂಟಿಗೆ ಕೊಡೋಣ. ಯಾರು ಚೆನ್ನಾಗಿ ಮಾಡ್ತಾರೆ, ನಾವು ಈ ಪಾರ್ಟಿ ಆ ಪಾರ್ಟಿ ಬೇಡ, ಯಾರು ಡೆವಲಪ್ಮೆಂಟ್ ಮಾಡ್ತಾರೆ, ನೀವು ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ಡೆವಲಪ್ಮೆಂಟ್ ನೋಡೇ ಅವರು ಸರ್ಕಾರ ಇದು ಮಾಡೋದು. ಫ್ರೀಯಾಗಿ ಯಾವ ದೇಶನೂ ಕೊಡೋದಿಲ್ಲ, ನಮ್ಮ ದೇಶನೇ ಕೊಡೋದು. ಸೊ ಇದನ್ನು ಫಸ್ಟು ಸ್ಟಾಪ್ ಆಗಬೇಕನ್ನೋದು ನಮ್ಮ ಇದು ಅನಿಸಿಕೆ.